ಜನರು ಹೇಳ್ತಾರೆ ಮುಂಜಾನೆ ಸಮಯವು ಓದಲು ಎಲ್ಲಕ್ಕಿಂತ ಒಳ್ಳೆಯದಾಗಿರುತ್ತೆ. ಆದರೆ ವಾಸ್ತವ ಏನಾಗಿದೆ ಅಂದರೆ ಅದು ಪ್ರತಿ ಸಮಯ ಮುಂಜಾನೆ ಇರಲಿ ಸಾಯಂಕಾಲ ಇರಲಿ, ಒಂದು ವೇಳೆ ಮನಸ್ಸಿನಲ್ಲಿ ಉತ್ಸಾಹ ಇದ್ದರೆ ಯಾವಾಗ ಬೇಕಾದರೂ ಸಹ ಓದಬಹುದು. ಯಾವ ಮನುಷ್ಯನು ಮನಸ್ಸಿನ ಜೊತೆ ಬದುಕುತ್ತಾನೋ ಆತ ದುರ್ಬಲವಾಗುತ್ತಾನೆ, ಮತ್ತು ಯಾರು ಸಂಕಲ್ಪದ ಜೊತೆ ಬದುಕುತ್ತಾರೋ ಅವರು ಬಲಶಾಲಿಗಳಾಗುತ್ತಾರೆ. ಈ ಮನಸ್ಸು ಅಲೆಮಾರಿಯಾಗಿರುತ್ತದೆ. ಓದಲು ಕುಳಿತರೆ ಟೇಬಲ್ ಮೇಲೆ ಇಟ್ಟ 10 ವಿಷಯಗಳತ್ತ ಮನಸ್ಸು ಹರಿಯುತ್ತದೆ. ಮೊಬೈಲ್ ಏನು ನಿಮಗೆ ನನ್ನನ್ನು ಚಲಾಯಿಸು ಅಂತ ಹೇಳೋದಿಲ್ಲ, ನಿಮ್ಮ ಮನಸ್ಸೇ ಮೊಬೈಲನ್ನು ಚಲಾಯಿಸು ಅಂತ ಹೇಳುತ್ತದೆ. ಈ ಕಾರಣದಿಂದ ಈ ಅಲೆದಾಡುವಂಥ ಮನಸ್ಸನ್ನು ಕಂಟ್ರೋಲ್ ಮಾಡಲು ನಿಮಗಿಷ್ಟ ಇದ್ದರೆ ನನ್ನ ಈ ಮಾತನ್ನು ಗಮನವಿಟ್ಟು ಕೇಳಿರಿ, ತುಂಬಾ ಯೂಸ್ ಆಗುತ್ತದೆ. ಚಿಕ್ಕ ಚಿಕ್ಕ ಸಂಕಲ್ಪಗಳನ್ನು ಮಾಡುವುದನ್ನು ಕಲಿಯಿರಿ. ಈ ರೀತಿ ಯೋಚಿಸಿ, ಇನ್ನು ನಾನು 1 ಗಂಟೆ ಕಾಲ ಮೊಬೈಲನ್ನು ಸ್ಪರ್ಶ ಮಾಡೋದಿಲ್ಲ, ಯಾವಾಗ ಓದಲು ಕೂರುವಿರೋ ಆಗ ಒಂದು ಚಿಕ್ಕ ಸಂಕಲ್ಪ ಮಾಡಿ, 15 ನಿಮಿಷದವರೆಗೆ ನನ್ನ ದೃಷ್ಟಿ ಪುಸ್ತಕಗಳಿಂದ ಬೇರೆಲ್ಲೂ ಹೋಗೋದಿಲ್ಲ. ಏನೇ ಆಗಲಿ ನಿಧಾನವಾಗಿ ಇಂಥ ಕೆಲಸಗಳ ಪ್ರಾಕ್ಟೀಸ್ ಮಾಡಿರಿ. ಯಾವಾಗ ನೀವು ಈ ಚಿಕ್ಕ ಚಿಕ್ಕ ಸಂಕಲ್ಪಗಳನ್ನು ಪೂರೈಸುವಿರೋ ಆಗ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ, ಆಗ ನಿಮಗೆ ನಂಬಿಕೆ ಬರುತ್ತದೆ. ಒಂದು ವೇಳೆ ನಾನು ಈ ಕೆಲಸ ಮಾಡಬಲ್ಲೆ ಅಂದರೆ ನಾನು ಜಗತ್ತಿನಲ್ಲಿರುವ ಯಾವ ಕೆಲಸ ಬೇಕಾದರೂ ನಾನು ಮಾಡಬಲ್ಲೆ. ಮತ್ತು ನಿಮ್ಮ ಈ ಯೋಚನೆಯು ನಿಮ್ಮ ಮನಸ್ಸಿನ ಚಿಂತೆಯನ್ನು ಮುಗಿಸಿಬಿಡುತ್ತದೆ. ಎಲ್ಲಿಯ ತನಕ ಆ ವಿಷಯಗಳನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುತ್ತಾ ಹೋಗುವಿರೋ ಅವು ನಿಮ್ಮ ಕಾನ್ಸಂಟ್ರೇಷನನ್ನು ಹಾಳು ಮಾಡುತ್ತಾ ಇರುತ್ತವೆ. ಅದಕ್ಕಿಂತ ಬೆಟರ್ ನೀವು ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ. ಇದರಿಂದ ಯಾವ ವಿಷಯಗಳಿಗೆ ನಿಮ್ಮ ಕಾನ್ಸಂಟ್ರೇಷನನ್ನು ಹಾಳು ಮಾಡಲು ಸಾಧ್ಯವಾಗೋದಿಲ್ಲ. ಹೇಳಲಾಗುತ್ತೆ, ಹಾದಿಯಲ್ಲಿ ಬಿದ್ದಿರುವ ಮುಳ್ಳುಗಳನ್ನು ಆರಿಸಿ ತೆಗೆದುಹಾಕುವ ಬದಲು ಕಾಲಿಗೆ ಪಾದರಕ್ಷೆಗಳನ್ನು ಧರಿಸುವುದೇ ಮೇಲು. ಯಾರೋ ಒಬ್ಬರು ಎಷ್ಟೊಂದು ಸುಂದರವಾಗಿ ಹೇಳಿದ್ದಾರೆ, ಸಾವಂತು ಎಲ್ಲರಿಗೂ ಬರುತ್ತದೆ ಆದರೆ ಬದುಕಲು ಎಲ್ಲರಿಗೂ ಬರೋದಿಲ್ಲ. ಈಗಲೂ ನಿಮ್ಮ ಬಳಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಟೈಮ್ ಇದೆ, ಮತ್ತು ಮುಂಬರುವ ಸಮಯದಲ್ಲಿ ಈ ಅವಕಾಶ ನಿಮ್ಮ ಬಳಿ ಇರೋದಿಲ್ಲ. ಒಂದು ವೇಳೆ ಈಗಲೂ ನಿಮಗೆ ಅಭ್ಯಾಸ ಬೋರಿಂಗ್ ಅನ್ನಿಸ್ತಾ ಇದ್ದರೆ ಇದರ ಅರ್ಥ ಇಲ್ಲಿಯ ತನಕ ನಿಮಗೆ ಈ ವಿಷಯದ ಬಗ್ಗೆ ತಿಳಿದೇ ಇಲ್ಲ, ಅದು ಯಾಕೆ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಅನ್ನೋದು. ಅಭ್ಯಾಸ ಬೋರಿಂಗ್ ಆಗಿರುತ್ತೆ, ನಿಜ ಖಂಡಿತ ಬೋರಿಂಗ್ ಇರುತ್ತೆ, ಇದರಲ್ಲಿ ಯಾವ ಮಜಾ ಎಂಟರ್ಟೈನ್ಮೆಂಟ್ ಇರೋದಿಲ್ಲ. ಆದರೆ ಮಲಗುವುದು ಸಹ ಬೋರಿಂಗ್ ಆಗಿರುತ್ತಲ್ವಾ, ಇದರಲ್ಲಿ ಅಂತ ಯಾವ ಎಂಟರ್ಟೈನ್ಮೆಂಟ್ ಯಾವ ಮಜಾ ಇರುತ್ತೆ. ತಿನ್ನುವುದು ಸಹ ಬೋರಿಂಗ್ ಆಗಿರುತ್ತೆ, ಆದರೆ ಯಾವಾಗ ನಿದ್ರೆ ಬರುತ್ತೋ ಆಗ ಮಲಗಬೇಕಾಗುತ್ತದೆ, ಹಸಿದಾಗ ತಿನ್ನಬೇಕಾಗುತ್ತದೆ, ಆಗ ಎಂಟರ್ಟೈನ್ಮೆಂಟ್ ಮತ್ತು ಮಜಾ ಎಂಬ ವಿಷಯಗಳು ಇಂಪಾರ್ಟೆಂಟ್ ಇರೋದಿಲ್ಲ, ಯಾಕಂದರೆ ಅಲ್ಲಿ ಇವುಗಳ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಇರೋದು ಮಲಗೋದು ಮತ್ತು ತಿನ್ನೋದು ಆಗಿದೆ. ಅದೇ ರೀತಿ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ಈಗಲೇ ನೀವು ನಿಮ್ಮ ಭವಿಷ್ಯವನ್ನು ಮಾಡಿದ್ರೆ ಮುಂದೆ ನೀವು ನಿಮ್ಮ ಇಚ್ಛೆಯಂತೆ ಕೆಲಸ ಮಾಡಬಹುದು. ಆದರೆ ಒಂದು ವೇಳೆ ಮಜಾ ಮಾಡುವ ಯೋಚನೆಗಳಲ್ಲಿ ಇಂದು ನೀವೇನಾದರೂ ಮಾಡಲಿಲ್ಲ ಅಂದರೆ ಜೀವನವಿಡೀ ನೀವು ಆ ಒಂದು ಕೆಲಸ ಮಾಡಬೇಕಾಗುತ್ತದೆ, ಅವು ನಿಮ್ಮ ಇಷ್ಟದಂತಿರುವುದಿಲ್ಲ. ಯಾವುದೋ ಇಂಥ ಒಬ್ಬ ವ್ಯಕ್ತಿಯ ಕೆಳಗೆ ಕೆಲಸ ಮಾಡಬೇಕಾಗುತ್ತದೆ, ಅದು ನಿಮಗೆ ಇಷ್ಟ ಆಗುತ್ತಿರುವುದಿಲ್ಲ. ಅವರ ಬೈಗುಳಗಳನ್ನು ಕೇಳಬೇಕಾಗುತ್ತದೆ, ಅವರ ನೌಕರನಾಗಬೇಕಾಗುತ್ತದೆ. ಯಾವ ರೀತಿ ಅನಿಸುತ್ತಂತ ಈಗಲೇ ಒಮ್ಮೆ ಯೋಚಿಸಿ ನೋಡಿ, ಏನನ್ಸುತ್ತೆ ಅದು? ಯಾವಾಗ ನಿಮ್ಮ ಆತ್ಮ ಸಮಾನಕ್ಕೆ ಯಾರಾದರೂ ತಮ್ಮ ಚಪ್ಪಲಿಗಳಿಂದ ಹೊಡೆದ್ರೆ ಯಾವ ರೀತಿ ಅನಿಸುತ್ತೆ? ನಿಮ್ಮ ಮಕ್ಕಳ ಬಳಿ ಆಟ ಆಡಲು ಒಳ್ಳೆಯ ಆಟಿಕೆಗಳು ಇಲ್ಲದಿದ್ದಾಗ ಯಾವ ರೀತಿ ಅನಿಸುತ್ತೆ ಅದು? ಜನರು ನಿಮ್ಮ ಕುಟುಂಬಕ್ಕೆ ಗೌರವ ನೀಡಲಿಲ್ಲ ಅಂದರೆ ಸ್ನೇಹಿತರ ಭವಿಷ್ಯದಲ್ಲಿ ನೀವು 2 ಪೈಸೆ ಜೀವನ ನಡೆಸಬೇಕಾ? ಇಲ್ಲ ಅಂದರೆ ಯೋಚಿಸಿ ತಿಳಿದು ನಿಮ್ಮ ಜೀವನದ ಬಗ್ಗೆ ಈಗಲೇ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಈ ಎಲ್ಲ ಮಾತುಗಳು ನಿಮಗೆ ಕೆಟ್ಟದಾಗಿ ಕಾಣಬಹುದು, ಆದರೆ ಸಿಹಿಯಾಗಿ ಮಾತನಾಡುವುದು ನನ್ನ ಕೆಲಸವಲ್ಲ. ಒಂದು ವೇಳೆ ನನ್ನ ಈ ಕಹಿ ಮಾತುಗಳಿಂದ ನಿಮ್ಮ ಜೀವನ ಸರಿಯಾದ ದಾರಿಗೆ ಬಂದರೆ ಇದಕ್ಕಿಂತ ಬೇರೆ ಖುಷಿ ನನಗೆ ಬೇಕಿಲ್ಲ. ಇನ್ನೂ ಸಮಯವಿದೆ, ತಿಳಿದುಕೊಳ್ಳಿ, ಇಲ್ಲ ಅಂದರೆ ಮುಂಬರುವ ಸಮಯವೇ ತಿಳಿಸುತ್ತದೆ. ಮಿತ್ರ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದರು ಇಲರ್ನ್ ಮಾರ್ಕೆಟ್ಸ್. ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದ್ದು ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ನ ಎಲ್ಲ ಬೆಸ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಟ್ರೇಡಿಂಗ್ ಹೇಗೆ ಮಾಡೋದು, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಈ ಎಲ್ಲ ಪ್ರಶ್ನೆಗಳ ಉತ್ತರವು ನಿಮಗೆ ಇಲರ್ನ್ ಮಾರ್ಕೆಟ್ನಲ್ಲೇ ಸಿಗುತ್ತದೆ. ಇಲ್ಲಿ ನಿಮಗೆ ಬಿಗ್ನರ್ ಲೆವೆಲ್ದಿಂದ ಅಡ್ವಾನ್ಸ್ ಲೆವೆಲ್ ತನಕ ಎಲ್ಲ ರೀತಿಯ ಫ್ರೀ ಮತ್ತು ಪೇಯ್ಡ್ ಕೋರ್ಸಸ್ ಸಿಗುತ್ತೆ. ಇವು NSE, MCX ಮತ್ತು NCDX ಅವರಿಂದ ಸರ್ಟಿಫೈಡ್ ಇವೆ. ಈ ಎಲ್ಲ ಕೋರ್ಸಸ್ ಎಕ್ಸ್ಪರ್ಟ್ಗಳ ಮೂಲಕ ಮಾಡಲಾಗಿದೆ. ಇವು ಎಲ್ಲ ರೀತಿಯ ಭಾಷೆಗಳಲ್ಲಿ ನಿಮಗೆ ಅವೈಲೇಬಲ್ ಇದೆ, ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಲ್ಲಿ ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಈ ಎಲ್ಲ ಕೋರ್ಸಸ್ಗಳನ್ನು ನೀವು ಲೈವ್ ಆಗಿ ನೋಡ್ಬೋದು, ರೆಕಾರ್ಡೆಡ್ ಫಾರ್ಮ್ನಲ್ಲೂ ಕೂಡ ನೋಡ್ಬೋದು, ತುಂಬ ಸಿಂಪಲ್ ಆಗಿದೆ. ಇದರ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ, ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಬೋದು.
ಇಲ್ಲಿ 4.8 ಬೆಸ್ಟ್ ರೇಟಿಂಗ್ ಕೂಡ ಇದೆ. ಲಕ್ಷಾಂತರ ಜನ ಆಲ್ರೆಡಿ ಇದನ್ನು ಡೌನ್ಲೋಡ್ ಕೂಡ ಮಾಡಿದ್ದಾರೆ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜೊತೆಗೆ ನಿಮಗೆ ಇಲ್ಲಿ ವೆಬಿನಾರ್ಸ್ ಕೂಡ ಅಂದರೆ ಎಕ್ಸ್ಪರ್ಟ್ಗಳು ನಿಮಗೆ ಇಲ್ಲಿ ತಮ್ಮ ಅನುಭವಗಳನ್ನು ಶೇರ್ ಮಾಡ್ತಾರೆ. ಅದು ಹೇಗೆ ಟ್ರೇಡಿಂಗ್ ಮಾಡೋದು, ಹೇಗೆ ಲಾಭ ಗಳಿಸೋದು, ಈ ಫ್ಯೂಚರ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದರ ಎಲ್ಲಕ್ಕಿಂತ ಬೆಸ್ಟ್ ಫ್ಯೂಚರ್ ಏನಿದೆ ಅಂದರೆ 4,700 ರೂಪಾಯಿ ಒಂದು ಕೋರ್ಸ್ ಇದೆ. ಒಂದು ವೇಳೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪನೂ ನಾಲೆಜ್ ಇಲ್ಲ ಅಂದರೆ ಅದನ್ನು ನೀವು ಇಲ್ಲಿ ಕಲಿಯಬಹುದು. ಆದರೆ ನಿಮಗೆ ಈ ಕೋರ್ಸ್ ಫ್ರೀ ಆಗಿ ಸಿಗುತ್ತೆ. ಹೌದು, ಹೇಗಂತ ಹೇಳ್ತೀನಿ ಕೇಳಿ. ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಗೊಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಹೋಗಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗಿ ಅಲ್ಲಿ ನಿಮಗೆ ಇಂಗ್ಲೀಷ್ ಹಿಂದಿನಲ್ಲಿ ಕೋರ್ಸ್ ಸಿಗುತ್ತೆ. ಅದು ಬೇಸಿಕ್ ಲೆವೆಲ್ದಿಂದ ನಿಮಗೆ ತಿಳಿಯುವಂತೆ ತಯಾರಿಸಿದ್ದಾರೆ. ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎನ್ರೋಲ್ ಮಾಡಲು ಮತ್ತು ರಿಜಿಸ್ಟರ್ ಮಾಡಲು ಕೇಳುತ್ತೆ. ನೀವು ನಾರ್ಮಲ್ ಆಗಿ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ ಎಲ್ಲ ಅಪ್ಡೇಟ್ ಆದ ನಂತರ ನಿಮಗೆ ಲಾಸ್ಟ್ನಲ್ಲಿ 4,700 ರೂಪಾಯಿ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಜೊತೆಗೆ ಅಲ್ಲಿ ಅಪ್ಲೈ ಕೂಪನ್ ಕೂಡ ಅಂತ ಇರುತ್ತೆ. ಅಲ್ಲಿ ನೀವು ಕದಂಬ 100 ಅಂತ ನಾನು ನೀಡಿದ ಕೋಡನ್ನು ಹಾಕಿ ನಂತರ ಅದು ನಿಮಗೆ ಪೂರ್ತಿಯಾಗಿ 0 ರುಪೀಸ್ ಆಗುತ್ತೆ. ಈ ಕೋರ್ಸ್ ಸರ್ಟಿಫೈಡ್ ಇದೆ ಮತ್ತು ಇದರ ವ್ಯಾಲಿಡಿಟಿ 3 ವರ್ಷ ಇದೆ. ಫ್ರೀ ಆಗಿ ಸಿಗುತ್ತಂದ್ರೆ ಯಾಕೆ ಬಿಡ್ತೀರಾ? ಒಮ್ಮೆ ಖಂಡಿತ ಟ್ರೈ ಮಾಡಿ. ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಹೆಚ್ಚಾಗಿ ವಿಡಿಯೋನ ಶೇರ್ ಕೂಡ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.